ಮೇಡಮ್, ತಮ್ಮ ಪೂರ್ತಿ ಹೆಸರು? ಪ್ರಭಾವತಿ. ಪ್ರಭಾವತಿ ಅಂತೇಳಿ. ತಾವು ಯಾವ ಗ್ರಾಮ ಪಂಚಾಯತಿಂದ ಆಯ್ಕೆ ಆಗಿದ್ದೀರಾ? ಇರ್ಸ್ವಾಡಿ ಗ್ರಾಮ ಪಂಚಾಯತ್. ಇರ್ಸ್ವಾಡಿ ಗ್ರಾಮ ಪಂಚಾಯತಿಂದ ಆಯ್ಕೆ ಆಗಿದ್ದೀರಾ? ತಾವು ಇದೇ ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿ ಗೆದ್ದಿದ್ದ? ಓಕೆ ಮೇಡಮ್. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಪೂರ್ತಿ ಹೆಸರು? ಕುಮಾರ್. ಕುಮಾರ್ ಅಂತೇಳಿ. ಸರ್ ಮೇಡಮ್ ಅವ್ರಿಗೆ ತಾವೇನಾಗ್ಬೇಕು ಸರ್? ನಿಮ್ಗೆ ವೈಫ್ ಆಗ್ಬೇಕು ಅವ್ರು. ಓಕೆ ಸರ್. ಸರ್ ಮೇಡಮ್ ಅವ್ರು ಇದೇ ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದಾರೆ, ತಮ್ಗೆ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ನಡೀತಾ ಇದೆ, ಒಂದು ಖುಷಿ ಇದೆ ಮೇಡಮ್ ಅವ್ರಿಗೆ ಗೆದ್ದಿರೋದು. ಓಕೆ ಸರ್. ಸರ್ ನೀವು ರಾಜಕೀಯಕ್ಕೆ ಬರಬೇಕು ಅಂತಂದರೆ ಯಾವ್ದ್ರ ಸಂಘ ಸಂಸ್ಥೆ ಕಡೆಯಿಂದ ಬಂದ್ರ ಇಲ್ಲ ಸ್ವ ಇಚ್ಛೆಯಿಂದ ಬಂದ್ರ? ಏನಿಲ್ಲ, ಸ್ವಂತ ಇಚ್ಛೆಯಿಂದ ಬಂದಿದ್ದೀರಾ? ಓಕೆ ಸರ್. ಸರ್ ನೀವೊಂದು ರಾಜಕೀಯದಲ್ಲಿ ನಿಮಗೆ ಗುರುಗಳು ಅಥವಾ ಬೆನ್ನೆಲ್ ಬಗ್ಗೆ ಯಾರಿದ್ದಾರೆ ಸರ್? ಸ್ವಂತ ಒಬ್ಬರೇ ಅಂದರೆ ನಿಮಗೆ ಮತ ಹಾಕಿದ ಜನಗಳೇ ಒಂದು ಬೆಂಬಲ ಅಂತ ಹೇಳ್ಬೋದು. ಓಕೆ ಸರ್. ಸರ್ ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ? ಹಿಂದಿನಿಂದ ಒಂದು BJP ಗುರುತಿಸ್ಕೊಂಡಿರೋದು. ಓಕೆ ಸರ್. ಓಕೆ ಸರ್. ಅವ್ರು ಫಾಲೋವರ್ಸ್ ಆಗಿದ್ದೀರ ತಾವು? ಓಕೆ ಸರ್. ಸರ್ ಪ್ರೆಸೆಂಟು ತಮಗೆ ಟೋಟಲ್ ಓಟು ಅಂತ ಎಷ್ಟು ಬಂದಿದೆ ಸರ್ ಈ ಬಾರಿ? 486. ಲೀಡಿಂಗು ಸರ್? 28 ಮತಗಳು. ಅಂದರೆ ಒಂದು ಒಳ್ಳೆ ಪೈಪೋಟಿಯಲ್ಲಿ ಗೆದ್ದು ಬಂದಿದ್ದೀರಾ ಅಂತ ಹೇಳ್ಬೋದು. ಓಕೆ ಸರ್. ಸರ್ ಪ್ರೆಸೆಂಟ್ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು ಅಂದರೆ ಯಾವ್ದಿದೆ? ಓಕೆ ಸರ್. ಸ್ಕೂಲ್ ಮಕ್ಕಳಿಗೆ ಬರಬೇಕಾದಂತ ಯಾವುದೇ ಒಂದು ಹಣಗಳು, ಸ್ಕಾಲರ್ಶಿಪ್ಗಳು ಎಲ್ಲ ಪ್ರತಿಯೊಂದು ಇವಾಗ ನೀಟಾಗಿ ಬರ್ತಾ ಇದೆ. ಓಕೆ ಸರ್. ಸರ್ ಮನೆಗಳು ಎಷ್ಟು ಬಂದಿದೆ ಸರ್ ತಮ್ಗೆ ಈ ಸಲ? ಮನೆಗಳು ಒಂದು ಬಾರಿ 22 ಆಯ್ತು, ಒಂದು ಬಾರಿ 12 ಆಯ್ತು, ಇನ್ನೊಂದು ಬಾರಿ 22. ಅಂದ್ರೆ ಆ ಮನೆಗಳನ್ನ ಕಡು ಬಡವರು ಯಾರಿದ್ದಾರೆ, ತೀರಾ ಮನೆಯಲ್ಲಿ ಯಾರಿದ್ದಾರೆ ಅವ್ರನ್ನ ಗುರುತಿಸ್ಕೊಟ್ಟಿದ್ದೀರಿ? ಓಕೆ ಸರ್. ಸರ್ ಒಂದು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಒಂದು ಶೌಚಾಲಯಗಳು ಎಷ್ಟು ಕಂಪ್ಲೀಟ್ ಆಗಿದೆ ತಂದ್ರೆ? ಒಂದು 70 ಆಗಿದೆ. ಓಕೆ ಸರ್. ಅಂದ್ರೆ ತಮ್ಮ ಅಧಿಕಾರಾವಧಿ ಕಂಪ್ಲೀಟ್ ಆಗೋಷ್ಟು ಒಂದು 100% ಮಾಡಬೇಕು, ಪ್ರತಿಯೊಂದು ಮನೆಯೂ ಕೂಡ ಒಂದು ಶೌಚಾಲಯ ಇರಲೇಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ದೀರಾ? ಓಕೆ ಸರ್. ಸರ್ ಪ್ರೆಸೆಂಟ್ ತಮ್ಮ ಊರಿನ ಒಂದು ಗ್ರಾಮದ ಜನತೆ ನಿಮ್ಮ ಹತ್ರ ಬಂದು ಯಾವ ಸಮಸ್ಯೆ ಬಗ್ಗೆ ಅತಿ ಹೆಚ್ಚಾಗಿ ಹೇಳ್ಕೊತಾರೆ? ಅಂದ್ರೆ ಗ್ರಾಮದಲ್ಲಿ ಏನೇ ಒಂದು ಸಮಸ್ಯೆಗಳು ಬಂದ್ರು ನೀವು ಮುಂದೆ ನಿಂತು ಇದು ಯಾವ್ದೇ ಒಂದು ಸಮಸ್ಯೆ ಬಗೆಹರಿಸ್ತೀರಾ? ಓಕೆ ಸರ್, ತುಂಬ ಒಳ್ಳೆ ಕೆಲಸ. ಸರ್ ಪ್ರೆಸೆಂಟ್ ಒಂದು ಶುದ್ಧ ನೀರಿನ ಕುಡಿಯೋ ಘಟಕ ಸ್ಥಾಪನೆ ಮಾಡಬೇಕು ಅಂತ ಪ್ರತಿ ಪಂಚಾಯತ್ ಅನ್ಕೋತಾ ಇದಾರೆ, ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ತಮ್ಮೂರಿಗೆ ಒಂದು ಮಾಡಬೇಕು ಅಂತ ಆಸೆ ಇದೆ. ಓಕೆ ಸರ್. ಅಂದ್ರೆ ಅದ್ರ ಮುಖಾಂತರವಾಗಿ ಒಂದು ಎಲ್ಲರಿಗೂ ಒಂದು ಶುದ್ಧ ನೀರಿನ ಕುಡಿಯೋ ಘಟಕ ಸ್ಥಾಪನೆ ಮಾಡೋದ್ರಿಂದ ನೀರಿನ ಅಭಾವ ಕಮ್ಮಿ ಆಗಬೇಕು ಅನ್ನೋ ಒಂದು ಉದ್ದೇಶ ಹಿಡ್ಕೊ ಮಾಡ್ತಾ ಇದೀರಾ? ಓಕೆ ಸರ್. ಓಕೆ ಸರ್. ಸರ್ ಪ್ರೆಸೆಂಟ್ ಈ ಸಂದರ್ಭದಲ್ಲಿ ತಮ್ಮ ಅಧ್ಯಕ್ಷರು ಆಗಿರ್ಬೋದು, PDO ಬಗ್ಗೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದೆರಡು ಮಾತು? ಓಕೆ ಸರ್. ಅಂದ್ರೆ ಯಾವ್ದೇ ಒಂದು ಸಪೋರ್ಟಿವ್ ಆಗಿದ್ದಾರೆ ತಮ್ಗೆಲ್ಲರಿಗೂ? ಓಕೆ ಸರ್. ಸರ್ ಪ್ರೆಸೆಂಟ್ ಒಂದು ಸರ್ಕಾರದಿಂದ ಅನುದಾನ ಅಂತ ಬಂದ್ರೆ ನೀವು ಮೊದಲು ಗ್ರಾಮದಲ್ಲಿ ಯಾವ ಕೆಲಸ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮೊದಲು ನೀರು ಎಲ್ಲಿ ಪೈಪ್ ಲೈನ್ ಇಲ್ಲ, ಕುಡಿಯೋಕೆ ಜನಗಳಿಲ್ಲ, ಪೈಪ್ ಲೈನ್ ಮಾಡಿ ನೀರು ಕೊಡಿಸ್ಬೇಕು ಫಸ್ಟು. ಮೇನ್ ಆಗಿ ಒಂದು ನೀರಿನ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು, ವಸೈಟ್ಗಳಿಲ್ಲ, ಎಲ್ಲ ನೀರಿನದೇ ಸಮಸ್ಯೆ, ನೀರಿನ ಸಮಸ್ಯೆ ನಮ್ಗೇನಿಲ್ಲ. ಓಕೆ ಸರ್. ಅಂದ್ರೆ ಮೂಲ ಸೌಕರ್ಯಗಳ ಕೊರತೆ ಇದೆ, ಅದನ್ನು ನಿವಾರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ.
ಈಗಿನ ಒಂದು ರಾಜಕೀಯಕ್ಕೆ ಈಗ ನೀವೊಬ್ಬರು ಯುವಕರಾಗಿ ಇದ್ಕೊಂಡು ಈಗಿನ ಒಂದು ರಾಜಕೀಯಕ್ಕೆ ಯುವಕರು ಮುಂದೆ ಬರ್ತಾ ಇದ್ದಾರೆ, ಒಂದು ರಾಜಕೀಯದ ಕಡೆ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದಾರೆ, ಅವ್ರಿಗೆ ನಿಮ್ಮ ಕಡೆಯಿಂದ ಏನೊಂದು ಬುದ್ಧಿಮತ್ತೆ ಹೇಳಕ್ಕೆ ಇಷ್ಟಪಡ್ತೀರಾ? ಬುದ್ಧಿಮತ್ತೆ ಅಂದ್ರೆ ಯಾವುದೇ ಒಂದು ಪ್ರತಿಯೊಂದು ಯಾವ್ದಾದ್ರು ಯಾವುದೇ ಒಂದು ಇದಾರು ಅದು ಮಾಡಿಸ್ಕೊಳಿ, ಬಡವರು ಇದು ಮಾಡಿಸ್ಕೊಳಿ, ಮನೆಗಳು ಮಾಡಿಸ್ಕೊಳಿ, ಈ ಥರ ಎಲ್ಲ ಹೇಳ್ತೀವಿ ಸರ್. ನನಗೆ ನಿಮ್ಗೆ ಬರ್ತಾ ಇದೆ ಹಿಂಗೆ ಮಾಡಿಸ್ಕೊಳಿ, ನೋಡು ಎಲ್ಲ ಜಮೀನು ಇರೋರಿಗೆ ರಿಕ್ವೀಟ್ಮೆಂಟು ಇವಾಗ ಮಟ್ಟ ತಳಿಸ್ಕೊಳ್ಳು ಎಲ್ಲ ಹೇಳ್ತಾರೆ, ಎಲ್ಲ ರೆಡಿ ಮಾಡ್ತಾರೆ. ಓಕೆ ಸರ್, ಅಂದ್ರೆ ಎಲ್ಲ ನೀವು ಮುಂದೆ ನಿಂತು ಒಂದು ಜನರ ಮಧ್ಯೆ ಇದ್ಕೊಂಡು ಏನೇ ಸರ್ಕಾರ ಸವಲತ್ತುಗಳು ಬಂದರೂ ಅದನ್ನು ತಿಳಿಸಿ ಹೇಳ್ತಾ ಇದ್ದೀರಿ ಸರ್. ಓಕೆ ಸರ್, ಸರ್ ಪ್ರೆಸೆಂಟ್ ಈಗಿನ ಒಂದು ರಾಜಕೀಯಕ್ಕೆ ಎಜುಕೇಷನ್ ಬೇಕಾ ಬೇಡವಾ ಸರ್? ಬೇಕು ಸರ್, ಬೇಕು ಎಜುಕೇಷನ್. ಏನಕ್ಕೋಸ್ಕರ ಬೇಕು ಅಂತೀರಾ? ತಿಳುವಳಿಕೆ ಇರಲ್ಲ, ಸ್ವಲ್ಪ ಎಜುಕೇಶನ್ ಮಾಡಿ ತಿಳುವಳಿಕೆ ಇರುತ್ತೆ, ಎಜುಕೇಟೆಡ್ ಗೊತ್ತಿರಲ್ಲ. ಅದು ಸರ್ಕಾರದಿಂದ ಏನು ಸವಲತ್ತು ಬರುತ್ತೆ ಅಂತ ತಿಳ್ಕೊಂಡು ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಎಜುಕೇಷನ್ ಬೇಕು. ಓಕೆ ಸರ್, ಸರ್ ಮುಂಬರೋ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಒಂದು 7th ಆಗಿರ್ಬೋದು SSLC ಆಗಿರ್ಬೋದು ಒಂದು ಕಡ್ಡಾಯ ಶಿಕ್ಷಣ ಅಂತ ಮಾಡಿದ್ರೆ ತಮ್ಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಸೆವೆಂತ್ ಇರಬೇಕು ಆಲ್ರೆಡಿ. ಸೆವೆಂತ್ ಆರ್ ಇರಲೇಬೇಕು. ಓಕೆ ಸರ್, 7th ಆರ್ ಇದ್ರೆ ಒಂದು ಕನ್ನಡ ಓದಿ ಬರೋಷ್ಟು ವಿದ್ಯಾರ್ಥಿ ಇರುತ್ತೆ, ಅದರಿಂದ ಅನುಕೂಲ ಆಗುತ್ತೆ. ಓಕೆ ಸರ್, ಸರ್ ಅಟ್ ಪ್ರೆಸೆಂಟ್ ಈಗ 15 ವರ್ಷ ಅಂತಿದೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಲಿ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೊಂದು ಅನುಕೂಲ ಇದೆಯಾ ಅದರಿಂದ, ಇಲ್ಲ ಅನನುಕೂಲ ಜಾಸ್ತಿ? ಅದರಿಂದ ಒಂದು 15 ವರ್ಷ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಅದರಿಂದ ಒಂದು ಗ್ರಾಮಗಳಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತಾ ಆಗಲ್ವಾ? ಅನುಕೂಲ ಆಯ್ತಾ ಸರ್? ಇವಾಗ ಚೆನ್ನಾಗಿ ಅನುಕೂಲ ಆಯ್ತು ಸರ್. ಅನುಕೂಲ ಆಗ್ತಾ ಇದೆ, ಅನುಕೂಲ ಚೆನ್ನಾಗಿದೆ ಸರ್. ಯಾವುದೇ ಒಂದು ಇದಿಲ್ಲವ ಇವಾಗ, ಯಾಕಂದ್ರೆ ಇವಾಗ ಸ್ಟೇಟ್ ಲೆವೆಲ್ MP MLA ನಮ್ಗೆ ಹೆಚ್ಚು ಅನುದಾನ ಬರ್ತಾ ಇಲ್ಲ, ಕೇಂದ್ರದಲ್ಲಿ ಲೆವೆಲ್ ಬರ್ತಾ ಇಲ್ಲ, ಅದರಿಂದ ನಮ್ಗೆ ಇವಾಗ ಗ್ರಾಮ ಊರು ಗ್ರಾಮಗಳು ಸ್ವಚ್ಛತೆ ಚೆನ್ನಾಗೈತೆ ಸರ್. ಇವಾಗ ಹೌದು NRI ವರ್ಕ್ಸ್ ಇಂದ ತುಂಬಾ ಅನುಕೂಲತೆ ಆಗ್ತಾ ಇದೆ, ಅಂದ್ರೆ CC ರಸ್ತೆ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಯಾವುದೇ ಇದಾರು ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ NRI ವರ್ಕ್ಸ್ ತುಂಬಾ ಮುಖ್ಯ ಅಂತೀರಿ? ಓಕೆ ಸರ್, ಸರ್ ಪ್ರೆಸೆಂಟ್ ತಮ್ಮ ಗ್ರಾಮ ಪಂಚಾಯತಿಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ ಸರ್? 15 ಜನ ಇದ್ದಾರೆ ಸರ್. ಮೇಡಮ್ ಅವ್ರನ್ನ ಬಿಟ್ಟು ಈ ನುಡಿದ 14 ಜನಕ್ಕೆ ಒಂದು ಅಭಿವೃದ್ಧಿ ಬಗ್ಗೆ ಒಂದು ಯಾವ ರೀತಿ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಇವಾಗ ನಿಮ್ಗೆ ಅನುಭವ ಇರಲ್ಲ, ಈ ತರ ನಡೀತಿದೆ, ಈ ತರ ಇದರ ಮುಟ್ಟಿ ಹೇಳ್ತಾರೆ ಸರ್. ಮೇಡಮ್ ಹೌದು, ಈ ತರ ಅನುದಾನ ಬಂದಿದೆ, ಈ ತರ ಇದಿರುತ್ತೆ ಅಂತ ಹೇಳ್ತಾರೆ, ಬಳಸ್ಕೊಂಡು ಕೆಲಸ ಮಾಡಿ ಒಂದು ಬಡವ್ರಿಗೆ ಅನುಕೂಲ ಮಾಡಿ ಅಂತ ಹೇಳ್ತೀರಿ? ಓಕೆ ಸರ್, ಅಂದ್ರೆ ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ಎಲ್ಲರೂ ಸಮನಾಗಿ ಹಂಚಿಕೊಂಡು ಅವರ ಗ್ರಾಮದಲ್ಲಿ ಏನೇನು ತೊಂದರೆಗಳಿದೆ, ಏನೇನು ಬಡತನ ಇದೆ, ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತಾರೆ. ಮುಂದೆ ನಿಂತು ಕೆಲಸಗಳನ್ನ ಮಾಡಬೇಕು. ಓಕೆ ಸರ್, ಅಂದ್ರೆ ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಕ್ಷನ ಅದನ್ನು ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಓಕೆ ಸರ್, ಪಂಚಾಯತ್ ಒಗ್ಗಟ್ಟಾಗಿದ್ದೀರಾ, ಎಲ್ಲ ಒಂದು ಸ್ನೇಹಿತರ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀರಿ. ಓಕೆ ಸರ್, ತುಂಬಾ ಒಳ್ಳೆ ಕೆಲಸ. ಸರ್ ಪ್ರೆಸೆಂಟ್ ತಮಗೆ ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ಸರ್. ಮೇಡಮ್ ಅವರು ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿನೇ ಒಂದು 28 ಮತಗಳ ಪೈಪೋಟಿಯಲ್ಲಿ ಗೆದ್ದು ಬರಬೇಕು ಅಂತಂದ್ರೆ ತಮ್ಮ ಊರಿನೊಂದು ಮತ ಬಾಂಧವರೇ ಕಾರಣ, ಅವರೆಲ್ಲರೂ ಒಂದು ಅಮೂಲ್ಯವಾದ ಮತಗಳನ್ನ ಹಾಕಿ ತಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮೂರಿನ ಜನತೆಗೆ ಒಂದು ಯಾವ ರೀತಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಎಲ್ರಿಗೊಂದು ಶುಭಾಶಯ ಹೇಳಿದಿರ ತಾವು? ಓಕೆ ಸರ್, ಅಂದ್ರೆ ಒಂದು ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ನೇರವಾಗಿ ಜನರಿಗೆ ಮುಟ್ಟಿಸೋದ್ರ ಮುಖಾಂತರ, ಒಂದು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ತಮ್ಮೂರಿನ ಜನತೆಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಿ ಅನ್ಬೋದು. ಓಕೆ ಸರ್, ಸರ್ ಇದೇ ರೀತಿ ನಿಮ್ಮ ರಾಜಕೀಯ ಜೀವನ ಮುಂದಿನ ಕೂಡ ಉತ್ತಮವಾಗಿರಲಿ. ನಿಮ್ಮ ಮುಂದೆ ಇನ್ನು ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು ಒಂದು ಕಾಂಪೀಟ್ ಮಾಡಿ ಜಯ ಗಳಿಸಿ ತಮ್ಮ ಗ್ರಾಮದ ಅಭಿವೃದ್ಧಿನ ಇನ್ನು ಉನ್ನತವಾಗಿ ಮಾಡಲಿ ಅಂತ ನಮ್ಮ ಕಡೆಯಿಂದ ಶುಭ ಕೋರ್ತಾ, ಇಷ್ಟು ಕಾಲ ನಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.